ಕಲಿಸುವುದಕ್ಕೆ ನಿನಗ ನಿಂತದ್ದು
ಯಾವತ್ತು ಉಂಟು. ಹಾಗಾದ್ರೆ ಸದ್ಯಕ್ಕೆ ಸಾಕು ನಿಮಗೆಲ್ಲ. ಸ್ವಾಮಿ ನಿಮ್ಮಿಂದಲೇ ಕಲಿತಪ್ಪ, ನನ್ನ ಪಾಲಿಗೆ ಸಾಕು ಅಂತ ಆಗದೇ ಇದ್ದು ಈಗ ಸದ್ಯಕ್ಕೆ ಸಾಕು ಸಾಕು ಸಾಕು. ಬರಿಯ ನೋಡಿದ್ರ ಕಾಣುವುದು ಮಾತ್ರ ಬೆಳವಣಿಗೆ.
아니 아나니 아나니 니네 사카라기테얀 다레 나나 스타나 마나브 둠비스완타 오빠 사트르라 프라우라라 ಅದಕ್ಕೆ ಹೇಳುವ ಎಣೆ ಮಕ್ಕಳ ಮುಂದೆ
ಕೆಲವು ವಿಚಾರ ಮಾತಾಡಬಾರ್ದು ಅಂತ. ಒಂದು ವಿಚಾರ ಎತ್ತಿಕೊಂಡ್ರೆ ಹಸಿ ಕೋಟೆಗೆ ಕಲ್ಲ ವಿಚಾರಿದ ಹಾಗೆ ಅದು ಹೋಗಿ ಅಡಿಗೆ ಕೊಡ್ತದೆ. ಅದು ಬೇಕಲ್ಲದ ಹೌದಾ? ಎತ್ತಿಕೊಂಡೆ ಹೋಗ್ಬೇಕಾ? ಆದೇಶವಾಗಲೇ ಇಷ್ಟು ಹಾಕೋದಿಲ್ಲ, ಎತ್ತಿಕೊಂಡು ಹೋದೆ. ಹಾಗಂತ ನೀನು ಕುಳಿತುಕೊಳ್ಳುವುದು ಎಲ್ಲಿ ಅಂತ ಬೇಕು, ಸ್ವಂತದಲ್ಲಿಯೋ ನೆತ್ತಿಯಲ್ಲಿಯೋ ಇಲ್ಲಿ ಬದುಕಿದೆ. ಈಗಿನ ಕೆಲವು ಮಕ್ಕಳಿದ್ದಾರೆ ಮಗ, ಸ್ವಂತ ಬಿಡು, ನೆತ್ತಿಯ ಮೇಲೆ ಕುಳಿತುಕೊಳ್ಳುವುದು ಬಿಡು, ನರ್ತನ ಮಾಡ್ತವೆ. ಹಾಗಾಗಿ ಒಳ್ಳೇದು ಆಗಿತ್ತು. ಗುರುದೇವ ನನ್ನ ಯಾಕೆ ಕೇಳಿದ್ ನೀವು? ಒಳ್ಳೆ ಕಥೆವ. ಆಯ್ತ, ಮರಕ್ಕೆ ಮಂಗ ಹಾಡಿದಾಗ ಹಾಡಿ ಕೂತ್ಕೊಂಡಿದ್ದಾನೆ, ನನ್ನನ್ನು ದುಡಿ ಹಾಕಿದ್ದಾನೆ, ಅವ ಕೇಳುದು ನನ್ನನ್ನೇ ದುಡಿ ಹಾಕಿ. ಒಳ್ಳೆ ಕಥೆ. ಹೌದಾ ಮಗ, ನೀನು ಹಾಗೆ ಕೂತ್ಕೊಳ್ಳುದ? ನಾನು ಆಗಲೇ 15 ನಿಮಿಷ ಹೇಳಿದೆ, ನಿನ್ನ ದೇಹದ ಎತ್ತಿಕೊಂಡು ಹೋದ್ರೆ ಕಥೆ ಅಂದ್ರೆ ಇಷ್ಟವಾದ ನನಗೊಳ್ಳೊಳ್ಳೆ ಕಥೆ ಗೊತ್ತಿದೆ. ಸ್ವಾರಸ್ಯ ಪೂರ್ಣವರು ಹೋಗುವಾಗ ಆಯಾಸವಾಗುವುದಿಲ್ಲ, ನನಗೆ ಆಯಾಸವಾಗುವುದಿಲ್ಲ, ಹಾಗಾಗಿ ಮಠ ಬರುವುದು ಗೊತ್ತಾಗುದಿಲ್ಲ ಅಂತ ಹೋಗ್ತೇನೆ. ಒಂದು ಊರಿನಲ್ಲಿ